subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಏನೇನು ಬೇಕು ಸಾಮಗ್ರಿಗಳು ಅಂತ ಎಲ್ಲ ತೋರಿಸಿದ್ದೀನಿ. ಇನ್ನೊಂದು ನೋಡಿ, ಎಲ್ಲ ಇನ್ನೂ ಅಂದರೆ ಎಕ್ಸ್ಟ್ರಾ ಇರೋದು ತೋರಿಸಿದ್ದೀನಿ. ಈಗ ನೋಡಿ, ಫ್ರೆಶ್ಶಾಗಿ ತಂದಿರೋದು ಕಾಳು ಸುಲಿದಿದ್ದು. ಈಗ ನೋಡಿ, ತಂದಿರೋ ಕಾಳು ಹೆಂಗಿರುತ್ತೆ, ಸುಲಿದ ಮೇಲೆ ಹೇಗಿರುತ್ತೆ ನೋಡಿ. ಸುಲಿದು ಹಾಕೋದು, ಅದರ ನಂತರ ಇನ್ನೊಂದು ಸತಿ ನೆನೆಸಿಬಿಟ್ಟು ಅದನ್ನು ಸುಲಿಯೋದನ್ನು ತೋರಿಸಿದ್ದೀನಿ ನೋಡಿ. ಸುಲಿದಿದ್ದು ಸುಲಿದು ನೋಡಿ. ಈಗ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನು ತುಪ್ಪ ಹಾಕ್ಬಿಟ್ಟು 1 ಟೀಸ್ಪೂನ್ ಮಸ್ಟರ್ಡ್ ಹಾಕಿ, ಅದಕ್ಕೆ ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ನೋಡಿ ಚಟಪಟ ಅಂತ ಇದೆ. ಈಗ ಒಂದು 1 ಟೀಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಹಾಕಿ ಅದಕ್ಕೆ, ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಇವಾಗ ನೋಡಿ ಫ್ರೈ ಆಗ್ತಾ ಇದೆ, ಚೆನ್ನಾಗಾಗಿದೆ. ಈಗ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಹಾಕ್ಕೊಳ್ಳಿ. ಅದು ಅಷ್ಟೇ, ಅದರಲ್ಲೇ ಎಣ್ಣೆಯಲ್ಲೇ ಚೆನ್ನಾಗಿ ಹುರಿಲಿ. ಈಗ ನೀವು ಜಿಂಜರ್ ಇದೆಯಲ್ಲ ಶುಂಠಿ, ಅದು 1 ಟೀಸ್ಪೂನು ನಾವು ಸಣ್ಣಗೆ ಗ್ರೇಟ್ ಮಾಡಿರೋದು, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಪರಿಮಳ ಬರೋ ತನಕ ಅದನ್ನು ಹುರ್ಕೊಳ್ಳಿ ಎಣ್ಣೆಯಲ್ಲಿ, ತುಪ್ಪದಲ್ಲಿ. ಈಗ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಫ್ರೈ ಆಯಿತು. ಈಗ ಅದಕ್ಕೆ ಕಟ್ ಮಾಡಿರೋವಂಥ ಆನಿಯನ್ಸ್, ನೀರುಳ್ಳಿ ಹಾಕ್ಕೊಳ್ಳಿ. ನೀರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದನ್ನು ಅದಕ್ಕೆ. ಮತ್ತು ಅದನ್ನು ಚೆನ್ನಾಗಿ ಹುರಿರಿ. ತುಂಬ ಏನು ಟ್ರಾನ್ಸ್ಪರೆಂಟು ಮತ್ತು ಇದು ಆಗಬೇಕಂತಿಲ್ಲ, ಆದರೆ ಚೆನ್ನಾಗಿ ಹುರಿದು ಬಂದರೆ ಆಯಿತು. ಈಗ ನೋಡಿ ಆಗ್ತಾಯಿದೆ, ಈಗ ನೋಡಿ ಆಗಿದೆ. ಈಗ ಅದಕ್ಕೆ ಆಗೋ ತನಕ ಸ್ಟಿರ್ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಕಿ ಅದಕ್ಕೆ. ಸುಮ್ಮನೆ ಕಲರ್ ಬಂದಿರೋದಕ್ಕೆ ಹಾಕಿ ಬರೋಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ, ಇಲ್ದಿರ ಹಾಕಬೇಕಂತಿಲ್ಲ. ಅದನ್ನು ಚೆನ್ನಾಗಿ ಕುಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಡಬಲ್ ಪೀಲ್ ಮಾಡಿರುವಂತಹ ಅವರೆಕಾಯಿ ಹಾಕ್ಕೊಳ್ಳಿ. ಅದರಿಂದ ತುಂಬ ಹೊತ್ತೇನು ನಾವು ಫ್ರೈ ಮಾಡಬೇಕಂತಿಲ್ಲ. ಡಬಲ್ ಪೀಲ್ ಏನಾಗುತ್ತೆ ಅಂದರೆ, ನೀವು ರವೆ ಜೊತೆಗೆ ಚೆನ್ನಾಗಿ ಒಳ್ಳೆ ಗೋಡಂಬಿ ಬೆಂದಾಗೆ ಬೆಂದು ಬಂದುಬಿಡುತ್ತೆ. ಇವಾಗ ನಾನು ಮೊದಲೇ ಹುರಿದಿಟ್ಟಿದ್ದೆ ಇದನ್ನು, ಸೂಜಿನ 1 ಕಪ್ ಹಾಕ್ಕೊಳ್ಳಿ. ಅದನ್ನು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಪೂರ್ತಿ ಎಲ್ಲ ಕಂಬೈನ್ ಆಯಿತು. ಈಗ ಅದಕ್ಕೆ ಕುದಿಲಿಕ್ಕಿಟ್ಟಿದ್ದೆ ನೀರನ್ನು, ಕುದಿಯುವಂತಹ ನೀರನ್ನು, ಕುದಿಯುವಂತಹ ನೀರನ್ನು ಹಾಕಿ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ ಮಾಡಿ ಇಟ್ಟಿದ್ದೀನಿ, ಒಂದೊಂದು ರವೆ ಒಂದೊಂದು ಥರ ನೀರು ತಗೊಳುತ್ತೆ. ಸೊ ನೀವು ನೋಡಿ ಹಾಕ್ಕೊಳ್ಳಿ ನೀರನ್ನ. ಇವಾಗ ನೀವು ಬೇಕಾದರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಕುಕ್ ಮಾಡ್ಕೋಬೋದು. ಈಗ ನೋಡಿ ಆಗಿದೆಯಾ ಅಂತ ಚೆಕ್ ಮಾಡಿ, ನಾನು ಮತ್ತೊಂಚೂರು ನೀರು ಹಾಕಿ ಕುಕ್ ಮಾಡಿದ್ದೀನಿ ಅದನ್ನು. ಸೊ ನೀರಿನ ಅಳತೆ ಹೇಳೋದು ಕಷ್ಟ ಆಗುತ್ತೆ. ಇವಾಗ ನೋಡಿ, ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಳ್ಳಿ, ತುರಿದಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸಪೂರ ತುರಿದಿರುವಂಥದ್ದು ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಟ್ಟು ನೀವು ಅದಕ್ಕೆ ಇದು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಬೇಕು ಯಾವಾಗಲೂ ನಿಂಬೆಹಣ್ಣಿನ ರಸ ಹಾಕಬೇಕಾದ್ರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡಿ ಉಪ್ಪಿಟ್ಟು. ನಂಗೆ ಇಲ್ಲಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಪರಿಮಳ ಬರ್ತಾರೋ ಅವರೆಗಳ ಉಪ್ಪಿಟ್ಟು ರೆಡಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಬಾಯ್.